ಬನ್ರಪ್ಪ ಬನ್ನಿ, ಬನ್ರಪ್ಪ ಬನ್ನಿ, ಹುಳ್ಳಿಕಾಯದ ಬಳೆಗಳು ನೋಡಿ, ನೋಡಪ್ಪ ನೋಡಿ, ನೋಡಪ್ಪ ನೋಡಿ, ಮೆಣಸಿನಕಾಯಿಂದ ಮಾಡಿರೋ ಕಿವಿ ವಾಲೆಗಳು ನೋಡಿ, ನೋಡಪ್ಪ ನೋಡಿ, ನೋಡಪ್ಪ ನೋಡಿ, ಗಜ್ಜರಿಯಿಂದ ಮಾಡಿರೋ ಸರ ನೋಡಿ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಅಗಮ್ಯ. ನಾನು ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಾನು ನಮ್ಮ ರಾಜ್ಯದ ಮರವಾದ ಶ್ರೀಗಂಧದ ಮರದ ಬಗ್ಗೆ ಒಂದೆರಡು ವಿಚಾರಗಳನ್ನ ಹೇಳುತ್ತಿದ್ದೇನೆ. ನಾನೊಬ್ಳು ರೈತ ಮಹಿಳೆ. ನಮ್ಮೂರು ಮೈಸೂರು. ಒಂದು ಕಾಲದಲ್ಲಿ ಎಲ್ಲಿ ನೋಡಿದರೂ ಬರೀ ಶ್ರೀಗಂಧ ಮರವೇ ಕಾಣುತ್ತಿತ್ತು. ಅದಕ್ಕೆ ಶ್ರೀಗಂಧದ ನಾಡಿಂದೇ ಹೆಸರುವಾಸಿಯಾಗಿತ್ತು. ಆದರೆ ಈಗ ಈ ಮರಗಳ ಕಾಟದಿಂದ ಶ್ರೀಗಂಧ ಮರ ನೋಡಕ್ಕೆ ಸಿಗೋದೇ ಅಪರೂಪವಾಗೋಗ್ಬಿಡಿದೆ. ಆದರೆ ನಮ್ಮ ಸರ್ಕಾರ ನಮ್ಮಂಥ ರೈತರಿಗೆ ಕಮ್ಮಿ ದರದಲ್ಲಿ ಶ್ರೀಗಂಧದ ಗಿಡಗಳು ನೀಡಿ ಹೆಚ್ಚು ಹೆಚ್ಚು ಮರಗಳು ಬೆಳೆಸಲು ಪ್ರೋತ್ಸಾಹ ನೀಡುತ್ತಿದ್ದಾರೆ. ಅದು ಬಿಡಿ, ಈ ಮರ ನೋಡಿದ್ರ ಇದು ಶ್ರೀಗಂಧದ ಮರ. ಎಂತ ಸುಗಂಧವಾದ ಘಮ ಇದು ಗೊತ್ತಾ? ಇದರಿಂದ ತೈಲ, ಸಾಬೂನು, ಅಗರಬತ್ತಿ ಹಿಂಗೆ ಮುಂತಾದ ಸುಗಂಧ ದ್ರವ್ಯಗಳ ತಯಾರಿಕೆಯಲ್ಲಿ ಬೆಳೆಸುತ್ತಾರೆ. ಇದರಿಂದ ತುಂಬಾ ಸುಂದರವಾದ ಕರಕುಶಲ ವಸ್ತುಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ಹಾಗೆ ನಮ್ಮ ಹಿಂದೂ ಧರ್ಮದ ಯಾವುದೇ ಪೂಜೆ ಅಥವಾ ಹಬ್ಬದಲ್ಲೂ ಈ ಶ್ರೀಗಂಧ ಇರಲೇಬೇಕು. ಹಾಗೆ ನಮ್ಮ ಪರಂಪರೆಯ ಆಯುರ್ವೇದ ಔಷಧಗಳನ್ನು ಬಳಸುತ್ತಾರೆ. ಅಮ್ಮ ಹೇಳ್ತಾಳೆ, ಗಂಧ ತೇಗಿ ಮುಖ ಕಚ್ಕೊಂಡ್ರೆ ಚಂದ ಹೆಚ್ಚಾಗುತ್ತೆ ಅಂತ. ಹೀಗೆ ಹಲವಾರು ವಿಚಾರಗಳಲ್ಲಿ ನಮ್ಮ ನಾಡಿನ ಹೆಮ್ಮೆಯ ಶ್ರೀಗಂಧದ ಮರವನ್ನು ಬಳಸುತ್ತಾರೆ. ಹೀಗೆ ಹೇಳುತ್ತಾ ನಾನು ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ, ಜೈ ಹಿಂದ್.